ಇವತ್ತು ಇಲಾಖೆಗಳ ಮುಖ್ಯಸ್ಥರುಗಳನ್ನು ಕರೆದು ಇವತ್ತು ಮೀಟಿಂಗ್ ಮಾಡಿದ್ದಾರೆ. ನಾಳಿದ್ದು ಸಚಿವರನ್ನು ಕೂಡ ಕರೀತಾ ಇದ್ದಾರೆ. 1ನೇ ತಾರೀಕು ಇದಿರುತ್ತೆ ಕ್ಯಾಬಿನೆಟ್ ಪಾಸಿಟಿವ್ ಆಗಿ ಆಗುತ್ತೆ. ಪಾಸಿಟಿವ್ ಆಗಿ ಆಗುತ್ತೆ. ಏನು ಮ್ಯಾನಿಫೆಸ್ಟೋದಲ್ಲಿ ಹೇಳಿದ್ವಿ, ಮೊದಲೇ ಕ್ಯಾಬಿನೆಟಲ್ಲಿ ಏನು ತಾತ್ವಿಕವಾಗಿ ಒಪ್ಪಿಗೆ ಕೊಟ್ಟಿದ್ದೀವಿ, ಎಲ್ಲ ಪಾಸಿಟಿವ್ ಆಗಿ ಆಗುತ್ತೆ. ಎಲ್ಲ ವಿರೋಧ ಪಕ್ಷದವರು ಸಮಾಧಾನವಾಗಿದ್ದಂಗೆ ಮಾಧ್ಯಮದವರು ಕೂಡ ಸ್ವಲ್ಪ ಸಮಾಧಾನವಾಗಿದ್ದರೆ ಚೆನ್ನಾಗಿರುತ್ತೆ. ಸರ್, ಈಗ ಮಾನದಂಡಗಳ ವಿಚಾರಕ್ಕೆ ಏನಾದರೂ ಚರ್ಚೆ ಆಯಿತು ಸರ್? ಯಾಕೆಂದ್ರೆ ಕೆಲವು ಟ್ರಾಕ್ಗಳು ಓಡಾಡ್ತಾ ಇದ್ದಾವೆ, ಇಂತಿಷ್ಟು ಕಿಲೋಮೀಟರ್ಗಳು ನಿರ್ದಿಷ್ಟ ಪಡಿಸ್ಕೊಳ್ಳೋದು ಅಥವಾ ಇಂಥ ಬಸ್ಗಳಲ್ಲೇ ಓಡಾಡಬೇಕು, ಈ ಥರದವ್ರಿಗೆ ಅದೆಲ್ಲಾನು 1ನೇ ತಾರೀಕು ಮೀಟಿಂಗ್ ಇದೆ ಕ್ಯಾಬ್ನೆಟ್ಟು. ಕ್ಯಾಬ್ನೆಟ್ಟಲ್ಲಿ ತೀರ್ಮಾನ ಆದಮೇಲೆ ನಿಮಗೆಲ್ಲ ಕೂಡ ಮಾಹಿತಿ ಸಿಗುತ್ತೆ. ಈಗ ಇವತ್ತು ಆಫೀಸರ್ಸ್ನ ಎಲ್ಲ ಕರೆದು ಮಾಹಿತಿ ತಗೊಂಡಿದ್ದಾರೆ ಮುಖ್ಯಮಂತ್ರಿಗಳು. ನಾಳಿದ್ದು ಸಚಿವರುಗಳನ್ನು ಕೂಡ ಕರೀತಾ ಇದ್ದಾರಂತೆ, ಸಂಬಂಧಪಟ್ಟ ಸಚಿವರುಗಳನ್ನ. ಆಮೇಲೆ ಕ್ಯಾಬಿನೆಟ್ಟಲ್ಲಿ ಫೈನಲ್ ಆಗಿ ತೀರ್ಮಾನ ಆಗುತ್ತೆ. ಎಲ್ಲ ಪಾಸಿಟಿವ್ ಆಗುತ್ತೆ, ಯಾವುದು ನೆಗೆಟಿವ್ ಇಲ್ಲ, ಎಲ್ಲ ಪಾಸಿಟಿವ್ ಆಗುತ್ತೆ. ಸರ್, ಸಿಎಂ ನಿಮ್ಮ ಹತ್ರ ಏನಾದರೂ ಈ ವಿಚಾರವಾಗಿ ಮಾತನಾಡಿದ್ರೆ ಸರ್? ಯಾಕಂದ್ರೆ ಇಲಾಖಾವಾರು 5 ಇಲಾಖೆ ನಾಳಿದ್ದು ಕರೆದಿದೆ. ಔಪಚಾರಿಕವಾಗಿ ಏನಾದರೂ ನಿಮ್ಮ ಹತ್ರ ಏನಾದರೂ ಮಾತಾಡಿದ್ರೆ? ನಾಳಿದ್ದು ಕರೆದಿದೆ, ನಾಳಿದ್ದು ಕರೆದೇ. ನಾನು ನಾಳೆ ಎಲ್ಲ KSRTC MD ಗಳಿಗೆಲ್ಲ ಕರೆದಿದ್ದೀನಿ. ಅಂದರೆ ಈ ವಿಚಾರ ಗ್ಯಾರಂಟಿ ವಿಚಾರ ಅಂತಲ್ಲ, ಜನರಲ್ ಆಗಿ ಡಿಸ್ಕಷನ್ಸ್ ಮಾಡ್ತೀನಿ. ಆಮೇಲೆ ಎಷ್ಟು ಜನ ಪ್ರಯಾಣಿಕರು, ಮಹಿಳೆಯರು ಎಷ್ಟು ಜನ ಪ್ರಯಾಣ ಮಾಡ್ತಾರೆ, ಎಲ್ಲ ನಮ್ಮ ಹತ್ರ ಡಾಟಾ ಎಲ್ಲ ಇರುತ್ತೆ. ಅದನ್ನೆಲ್ಲ ಕೂಡ ಈಗಾಗಲೇ ಕೊಟ್ಟಿದ್ದಾರೆ, ಇವತ್ತು ಮುಖ್ಯಮಂತ್ರಿಗಳಿಗೆಲ್ಲ ಕೊಟ್ಟಿದ್ದಾರೆ. ಏನು ತೊಂದರೆ ಇಲ್ಲ, ಎಲ್ಲ ಕರೆಕ್ಟಾಗಿ ಆಗುತ್ತೆ. ಈಗ KSRTC ಅಥವಾ BMTC NE NW 4 ಕಾರ್ಪೊರೇಷನ್ಸು ಇದೆಲ್ಲ ಕೂಡ ಸಾರ್ವಜನಿಕರಿಗೆ ಅನುಕೂಲಕ್ಕೆ ನಡೆಸ್ತಾ ಇರ್ತಕ್ಕಂಥ ಸಂಸ್ಥೆಗಳು. ಇದು ಲಾಭ ಮಾಡೋ ಉದ್ದೇಶದಿಂದ ಮಾಡಿರ್ತಕ್ಕಂಥದ್ದಲ್ಲ. ಶೇಕಡ 40% ಬಸ್ಸುಗಳು ನಷ್ಟ ಆಗುತ್ತೆ ಅಂತ ಗೊತ್ತು, ಆದರೂ ಕೂಡ ಜನರ ಸೌಕರ್ಯಕ್ಕೆ ಬಸ್ಸುಗಳನ್ನು ಓಡಿಸ್ತೀವಿ. ಇನ್ನು ಉಳಿದಿರ್ತಕ್ಕಂಥ 40% ನೋ ಪ್ರಾಫಿಟ್ ನೋ ಲಾಸ್ ಅಲ್ಲಿರುತ್ತೆ, ಅದು ಸಾರ್ವಜನಿಕರ ಹಿತದೃಷ್ಟಿಯಿಂದ ಅದನ್ನು ಓಡಿಸ್ತಾರೆ. ಶೇಕಡ 20% ಬಸ್ಸುಗಳು ಮಾತ್ರ ಲಾಭದಾಯಕ ಆಗುತ್ತೆ, ಲಾಂಗ್ ರೂಟ್ ಎಲ್ಲ ಇರುತ್ತಲ್ಲ ಅದು ಇರುತ್ತೆ. ಇದು ಮಾಮೂಲಿ ಎಲ್ಲ ರಾಜ್ಯಗಳಲ್ಲೂ ಕೂಡ, ಅಂದರೆ ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿದೆ ನಮ್ಮ ರಾಜ್ಯದಲ್ಲಿ ಉತ್ತಮ ಗುಣಮಟ್ಟದ ಬಸ್ಸುಗಳು ಮತ್ತು ನಮ್ಮ ಅವಧಿ ನನ್ನ ಅವಧಿನಲ್ಲೇ ಉದಾಹರಣೆಗೆ ಸುಮಾರು 203 ಅಂದರೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳನ್ನು ತೆಗೆದುಕೊಂಡಿದ್ದರು. ಅಂದರೆ ಒಳ್ಳೆ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ಸ್ ಅಂತ ಸಾಕಷ್ಟು ಹೆಸರನ್ನು ಮಾಡಿದ್ದಂಥ ಸಂಸ್ಥೆಗಳು. ಈ ಕರೋನಾ ಬಂದು ಸಾಕಷ್ಟು ಅವ್ರಿಗೆ ತೊಂದರೆ ಆಗಿದೆ, ಮತ್ತು ಆ ಸಂದರ್ಭದಲ್ಲಿ ಸರ್ಕಾರ ಕೂಡ ಸಾಕಷ್ಟು ಬೆಂಬಲ ಕೊಟ್ಟಿತ್ತು. ಈಗ ನಾನು ನಾಳೆ ಮೀಟಿಂಗ್ ಇದೆ, ನಾಳೆ 4 ಜನ MD ಗಳು ಬರ್ತಾಯಿದ್ದಾರೆ. ಅಲ್ಲಿ ಇರ್ತಕ್ಕಂಥ ಪರಿಸ್ಥಿತಿ ಅದನ್ನೆಲ್ಲ ಕೂಡ ನಾಳೆ ನಿಮ್ಮ ಟೀಮ್ ಬರುತ್ತೆ. ಯಾವ ಟೀಮ್ ಅದು? ಟ್ರಾನ್ಸ್ಪೋರ್ಟ್ ಟೀಮ್, ಮೆಟ್ರೋ ಟ್ರಾನ್ಸ್ಪೋರ್ಟ್ ಟೀಮ್ ಎಲ್ಲ ಹೇಳ್ತೀನಿ. ಈಗ ಅದೆಲ್ಲ ನಾಳಿದ್ದು ಮುಖ್ಯಮಂತ್ರಿಗಳ ಸಭೆಯಲ್ಲಿ ಗೊತ್ತಾಗುತ್ತೆ. ಆಮೇಲೆ ಎಷ್ಟು ಜನ ಪ್ರಯಾಣ ಮಾಡ್ತಾರೋ ಅಷ್ಟಕ್ಕೆ ಸರ್ಕಾರ ಆಯಾ ಕಾರ್ಪೊರೇಷನ್ಗೆ ಹಣವನ್ನು ಕೊಡಬೇಕಾಗಿತ್ತು. ಈಗ ಬಸ್ ಪಾಸ್ ಇತ್ತಲ್ಲ, ಬಸ್ ಪಾಸ್ಗೆ 1/2 ದುಡ್ಡು ಮಕ್ಕಳು ಕಟ್ಟೋರು, ಇನ್ನು ಉಳಿದಿದ್ದು ಸರ್ಕಾರ ಕಟ್ಟು ಕೊಡೋರು, ಪರಿಹಾರವಾಗಿ ಕೊಡ್ತಾ ಇದ್ದಾರಲ್ಲ. ಅದೇ ರೀತಿ ಎಷ್ಟು ಜನ ಮಹಿಳೆಯರು ಪ್ರಯಾಣ ಮಾಡ್ತಾರೆ ಅಷ್ಟನ್ನ ಸರ್ಕಾರ ಆಯಾ ಕಾರ್ಪೊರೇಷನ್ಗೆ ಕೊಡಬೇಕು. ಸರ್, ಈಗ
ಸಖಿ ಕಾರ್ಯಕ್ರಮ ಮಾಡಿದ್ರೆ ಮಹಿಳೆಯರು ಓಡಾಡಕ್ಕೆ ಸಖಿ ಕಾರ್ಯಕ್ರಮ ನಿಮ್ಗೆ ಈಗಾಗಲೇ ನಷ್ಟದಲ್ಲಿದೆ ಅನ್ನತ್ರ ಪದೇ ಪದೇ ಇದು ಆಗ್ತದೆ ಸಾರಿಗೆ ನಿಗಮಗಳೆಲ್ಲ ನಷ್ಟ ನಷ್ಟ ಅಂತ ಈ ಸಾವಿರಾರು ಕೋಟಿ ಬೇಕಾಗುವಂತ ಹಿನ್ನೆಲೆಯಲ್ಲಿ ಹೇಗೆ ಅದನ್ನು ಸರಿದೂಗಿಸಕ್ ಸಾಧ್ಯ ಆಗುತ್ತೆ ಈಗ ಎಷ್ಟು ಜನ ಪ್ರಯಾಣ ಮಾಡ್ತಾರೆ ಮಹಿಳೆಯರು ಅಷ್ಟನ್ನ ಸರ್ಕಾರ ಕೊಡಬೇಕಾಗುತ್ತೆ ಯಾಕಂದ್ರೆ ಇದು ಸರ್ಕಾರಿ ಕಾರ್ಯಕ್ರಮ ಇದು ಸರ್ಕಾರ ಕೊಡಲೇಬೇಕಾಗುತ್ತೆ ರಾತ್ರಿ ಪೋರ್ಟ್ಫೋಲಿಯೋ ಹಂಚಿಕೆ ಮಾಡಿದ್ದಾರೆ ನಾಳೆ ಮೀಟಿಂಗ್ ಕರೀತೀನಿ ನಾಲ್ಕು ಕಾರ್ಪೊರೇಷನ್ಗಳ ಹಣಕಾಸಿನ ಸ್ಥಿತಿಗತಿ ಬಸಸ್ ಎಷ್ಟು ವರ್ಷದಿಂದ ತಗೊಂಡಿದ್ದಾರೋ ಇಲ್ಲವೋ ಗೊತ್ತಿಲ್ಲ ಮತ್ತೆ ಅಲ್ಲಿ ಕಾರ್ಮಿಕರ ಸಮಸ್ಯೆಗಳು ಇದೆಲ್ಲ ಕೂಡ ಕೂತಾಗ ಒಂದು ಡಿಟೇಲ್ ಆಗಿ ನಮ್ಗೆ ಗೊತ್ತಾಗುತ್ತೆ ಆಮೇಲೆ ಅದಕ್ಕೆ ಪರಿಹಾರ ಹುಡುಕ್ಬೇಕಲ್ಲ ಸರ್ ಬಿ ಜೆ ಪಿ ಅವಧಿಯಲ್ಲಿ ಒಂದಷ್ಟು ಅವ್ಯವಹಾರ ಭ್ರಷ್ಟಾಚಾರ ನಡೆದಿದೆ ಹಂಗಾಗಿ ತನಿಖೆ ನಡೆಸ್ತೀವಿ ಯಾವುದೇ ಇಲಾಖೆಯಲ್ಲ ಅನ್ನುವಂಥ ಮಾತುಗಳು ಕೇಳಬಹುದು ಈಗ ನಿಮ್ಮ ನಾನು ಊಹೆ ಮಾಡಿಕೊಂಡ ರೀತಿ ಮಾಡೋಕ್ಕಾಗುತ್ತೆ ಅವ್ರಿಗೆ ಮಾಹಿತಿ ಇರ್ತಕ್ಕಂಥ ಕಡೆ ಅವ್ರು ಹೇಳಿದ್ದಾರೆ ನನಗೆ ಆ ಥರದ ಮಾಹಿತಿ ಇಲ್ಲ ನಿಮ್ಮ ಹತ್ರ ಏನಾದರೂ ಮಾಹಿತಿ ಇದ್ದರೆ ಕೊಡಿ ಅಥವಾ ನನ್ನ ಹತ್ರ ಆ ಮಾಹಿತಿನೂ ಇಲ್ಲ ನಾನು ನಾಳೆ ಸಭೆ ನಡೆಸಿದಂಥ ಸಂದರ್ಭದಲ್ಲಿ ಇಡೀ ನಾಲ್ಕು ಕಾರ್ಪೊರೇಷನ್ಗಳ ಚಿತ್ರಣ ಗೊತ್ತಾಗುತ್ತೆ ಲಾಭದಲ್ಲಿದೆಯೋ ನಷ್ಟದಲ್ಲಿದೆಯೋ ಎಷ್ಟು ನಷ್ಟದಲ್ಲಿದೆ ಅಥವಾ ಬಸಸ್ಸು ಎಷ್ಟು ಹೊಸದು ಹಾಕಬೇಕಾಗುತ್ತೆ ಮತ್ತು ಹೊಸ ಹೊಸ ರೂಟ್ಗಳಲ್ಲಿ ಕೇಳ್ತಾ ಇದ್ದಾರೆ ಮತ್ತು ಈಗ ಮತ್ತು ಎಂಪ್ಲಾಯೀಸು ಅವ್ರದ್ದೇನು ಸಮಸ್ಯೆಗಳು ಮತ್ತು ಹಿಂದೆ ನಾನಿದ್ದಾಗ ಅವ್ರಿಗೆ ಇಂಟರ್ ಕಾರ್ಪೊರೇಷನ್ ಟ್ರಾನ್ಸ್ಫರ್ಸು ಕೂಡ ಅವಕಾಶ ಮಾಡಿಕೊಟ್ಟಿದ್ದೆ ಮತ್ತು ಏನೇನು ಹೊಸ ಸಮಸ್ಯೆಗಳು ಏನೇನಿದೆಯೋ 5 ವರ್ಷ ಆಯ್ತಲ್ಲ ನಾವು ಬಿಟ್ಟು ಎಲ್ಲ ಗೊತ್ತಾನೆ ಡೀಟೇಲಾಗಿ ಆಮೇಲೆ ನಿಮಗೆ ಮಾಧ್ಯಮದವ್ರಿಗೆಲ್ಲ ಹೇಳ್ತೀನಿ ಪ್ರಸ್ತುತ ಇಲಾಖೆ ಯಾವ ಹಾದಿಯಲ್ಲಿದೆ ಯಾವ ಥರ ಇದೆ ಅದಾದರೂ ನಾಳೆ ಗೊತ್ತಾಗುತ್ತೆ ಸರಿಗಾಗಿ ಸಾರಿಗೆ ಇಲಾಖೆ ಜೊತೆಗೆ ಮುಜರಾಯಿ ಇಲಾಖೆ ಕೂಡ ನಮಗೆ ಎರಡು ಖಾತೆಗಳಿಂದ ಈಗ ಸಮಾನ ಆಗಿದೆಯಾ ಸರ್ ನಿಮ್ಗೆ ತೃಪ್ತಿ ಇದೆಯಾ ಸರ್ ಎರಡು ಖಾತೆಗಳು ಮಿನಿಸ್ಟರ್ ಮಾಡಿ ಅಂತಾನೆ ನಾನು ಯಾರನ್ನು ಕೇಳೋಕ್ಕೋದಿಲ್ಲ ಎಸ್ ಎಂ ಕೃಷ್ಣ ಅವ್ರನ್ನ ಕೇಳಿ ನೋಡಿ ವೀರಪ್ಪಳ್ಳಿಯವ್ರನ್ನ ಕೇಳಿ ನೋಡಿ ಧರ್ಮಸಿಂಗ್ ಅವರು ಇಲ್ಲ ಸಿದ್ದರಾಮಯ್ಯವ್ರನ್ನ ಕೇಳಿ ನೋಡಿ ನಾನು ಮಿನಿಸ್ಟರ್ ಮಾಡಿ ಅಂತಲೂ ಯಾರನ್ನೂ ಕೇಳಲಿಲ್ಲ ಹೈಕಮಾಂಡ್ಗೆ ಕೂಡ ಕೇಳಲಿಲ್ಲ ಮತ್ತು ಮಿನಿಸ್ಟರ್ ಮಾಡಿ ಅಂತ ಕೇಳಿದ ಖಾತೆ ಮಾಡಿ ಅಂತ ಕೇಳಕ್ಕೆ ಹೋಗ್ತೀನಿ ಇಂಥ ಕಡೆ ಇಲ್ಲ ಏನಿಲ್ಲ ಯಾವ ಖಾತೆಯಲ್ಲಿ ಜನಕ್ಕೆ ಕೆಲಸ ಮಾಡುವಂಥದ್ದು ಯಾವ ಖಾತೆ ಆದರೂ ಮಾಡ್ಬೋದು ರಾಮಲಿಂಗಾರೆಡ್ಡಿಯವರು 8 ಬಾರಿ ಗೆದ್ದಂಥವ್ರು ಸತತವಾಗಿ ಬೆಂಗಳೂರಿಗೆ ತಮ್ಮದೇ ಆದಂತೆ ಹಿಡಿತವನ್ನು ಹೊಂದಿರುವಂಥದ್ದು ಪ್ರಭಾವಿ ನಾಯಕರು ಈ ಒಂದು ಹಂತದಲ್ಲಿ ಬೆಂಗಳೂರು ಅಭಿವೃದ್ಧಿ ಯಾಕೆ ರಾಮಲಿಂಗಾರೆಡ್ಡಿಯವರು ಕೈ ತಪ್ಪು ಕೈ ತಪ್ಪು ಅಂದರೆ ನಾನು ಕೇಳಿದ್ರೆ ತಾನೇ ತಪ್ಪೋದಿಕ್ಕೆ ನಾನು ಕೇಳಿ ಕೈ ತಪ್ಪಿದ್ರೆ ತಪ್ಪು ಅಂತ ಆಯ್ತು ನಾನು ಕೇಳೇ ಇರುವಾಗ ಕೇಳದೆ ಇದ್ರು ನಿಮ್ಮ ಹಿಡಿತನ ಹೋಸಲಿನೂ ಅಷ್ಟೇ ಟ್ರಾನ್ಸ್ಪೋರ್ಟ್ ತಾನೇ ಇದ್ದಿದ್ದೆ ನಾನು ಅವಾಗಲೂ ನಮ್ಮ ಕಂಟ್ರೋಲೇ ಇತ್ತು ಬ್ಯಾಂಗ್ಳೂರು ಯಾವಾಗಲೂ ನಮ್ಮ ಕಂಟ್ರೋಲೇ ಬ್ಯಾಂಗ್ಳೂರು ಯಾರು ಕಂಟ್ರೋಲ್ ರಾಜಕೀಯವಾಗಿ ರಾಜಕೀಯವಾಗಿ ನಮ್ಮ ಕಂಟ್ರೋಲ್ ಇರುತ್ತೆ ನಾನು ಅಂದರೆ ನಮ್ಮದೇ ಅಂತ ನಮ್ಮದೆಲ್ಲ ಟೀಮ್ ವರ್ಕ್ ನಾವೆಲ್ಲ ಒಬ್ಬೊಬ್ಬರೇ ಅಂತ ನಾವು ಹೇಳಕ್ ಹೋಗಲ್ಲ ನಮ್ಮ ಟೀಮ್ ವರ್ಕ್ ಬೆಂಗಳೂರು ಮಾಡ್ಲಿಲ್ವಾ ಯಡಿಯೂರಪ್ಪ ಅವ್ರು ಮಾಡ್ಲಿಲ್ವಾ ಯಡಿಯೂರಪ್ಪ ಬೊಮ್ಮಾಯಿಯವರು ಎಲ್ಲಿ ಹುಬ್ಳಿಯವರು ಹುಬ್ಳಿಯವರು ಬೆಂಗಳೂರು ನಡೆಸ್ಲಿಲ್ವಾ 2 ವರ್ಷ ಬೊಮ್ಮಾಯಿಯವ್ರು ನಡೆಸ್ಲಿಲ್ವಾ ಬೊಮ್ಮಾಯಿ ಅಂತೇನೆ ಇವರು ಯಡಿಯೂರಪ್ಪ ಅವರು ಶಿಕಾರಿಪುರದವ್ರು 2 ವರ್ಷ ನಡೆಸಲಿಲ್ವಾ ಬೆಂಗಳೂರು ಅವ್ರು 1 ನಿಮಿಷ ಬೊಮ್ಮಾಯಿಯವರು 2 ವರ್ಷ ಯಡಿಯೂರಪ್ಪ ಅವ್ರು 2 ವರ್ಷ ಕನಕಪುರ ಇಲ್ಲೇ ಅಲ್ವಾ ಹತ್ರ ಆ ಥರ ಸರೋಗೋದಿಲ್ಲ ಬೆಂಗಳೂರು ನಗರದಲ್ಲಿ ಯಾರು ಆ ಮಂತ್ರಿಗಳಾಗಿರ್ತಾರೆ ಅವರೇ ಉಸ್ತುವಾರಿ ಇರಬೇಕು ಅವ್ರ ಮೇಲೆ ಇನ್ನೊಬ್ಬರನ್ನ ಹಾಕೋಕ್ಕಾಗಲ್ಲ ಈಗ ನಾನು ಹಿಂದೆ ಉಸ್ತುವಾರಿ ಇದ್ದೆ ಜಾರ್ಜ್ ಅವರು ನಗರಾಭಿವೃದ್ಧಿ ಬೆಂಗಳೂರಿಗೆ ಮಿನಿಸ್ಟರ್ ಆದರು ಅವಾಗೇನಾಗುತ್ತೆ ಅವ್ರ ಮಿನಿಸ್ಟರ್ ಆಗಿ ಅವ್ರ ಮೇಲೆ ಇನ್ನೊಬ್ಬರನ್ನ ಉಸ್ತುವಾರಿ ಹಾಕೋಕ್ಕಾಗಲ್ಲ ಯಾರಿರ್ತಾರೋ ಅವರೇ ಇಲ್ಲ ನಾನಿದ್ದರೆ ನಾನು ಅದು ಶಿವಕುಮಾರ್ ಅವರಿದ್ದರೆ ಶಿವಕುಮಾರ್ ಅವರು ಹಿಂದೆ ಜಾರ್ಜ್ ಅವರು ಇದ್ದಾಗ ಜಾರ್ಜ್ ಅವರು ಇದ್ದ
ಅಭಿವೃದ್ಧಿ ಖಾತೆ ತಗೊಂಡವರೇ ಜಿಲ್ಲಾ ಉಸ್ತುವಾರಿ ವಿಚಾರದಲ್ಲಿ ಹಾಗಿದ್ರೆ ಯಾವುದು ಪ್ರಿಫರ್ ಮಾಡಬಹುದು? ಗ್ರಾಮಾಂತರನ ಅಥವಾ? ನಾನು ಯಾವುದು ಕೇಳಕ್ ಹೋಗಲ್ಲ ಸರ್. ಸಿಎಂ ಸಿದ್ದರಾಮಯ್ಯವರು ರಾಮಲಿಂಗ ರೆಡ್ಡಿ ಅವರ ಹೆಸರನ್ನ ಶಿಫಾರಸು ಮಾಡಿರ್ತಾರೆ ಬೆಂಗಳೂರು ಅಭಿವೃದ್ಧಿಯಿಂದ ಖಾತೆಯನ್ನು ಕೊಡಬೇಕು ಅಂತ. ಆದ್ರೆ ಯಾಕೆ ಅಲ್ಲಿ ಆ ಪಟ್ಟಿಯಲ್ಲಿ ನಿಮ್ಮ ಹೆಸರು ಮಿಸ್ ಆಗಿದೆ? ನೀವು ಸಿದ್ದರಾಮಯ್ಯ ಮನೆಯಲ್ಲಿದ್ದಾರೆ, ಅವ್ರನ್ನೇ ಹೋಗಿ ಕೇಳಿ. ಅವ್ರು ಹೆಂಗೆ ಮಾಡಿದ್ರು ನನಗೇನು ಗೊತ್ತು, ನನಗೆ ಗೊತ್ತಿಲ್ಲ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.